ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ನನ್ನ ಸಹೋದ್ಯೋಗಿ ಗೃಹ ಸಚಿವರು ಆದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ, ಶ್ರೀಮತಿ ಪರಮೇಶ್ವರ್ ಅವರ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ, ನರಸಿಂಹರಾಜ ವಿಧಾನಸಭೆ ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿಗಳು ಆದಂಥ ತನ್ವೀರ್ ಶೇಟ್ ಅವರ, ಶಾಸಕರಾದಂಥ ಕೃಷ್ಣಮೂರ್ತಿ ಅವರ, ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರ, ಮಾಜಿ ಶಾಸಕರಾದಂಥ ಕುಮಾರಸ್ವಾಮಿ ಅವರ, ವಕೀಲರಾದಂಥ ಅಮರನಾಥ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರ, ಮಾಧ್ಯಮದ ಗೆಳೆಯರೇ, ಊಟದ ಸಮಯ ಆಯಿತು ಅಂತೇಳಿ ಕೆಲವರೆಲ್ಲ ಹೊರಟೋಗಿದ್ದಾರೆ. ಆದರೆ ಬಹುತೇಕವಾಗಿ ಕೂತಿದ್ದೀರಿ. ನಾನು ಅದಕ್ಕೋಸ್ಕರ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ನಡೆದು ಬಂದಂಥ ದಾರಿಯನ್ನು ಪ್ರಸ್ತಾಪ ಮಾಡಿದ್ದಾರೆ. ಏಯ್, ಅವನು ಯಾರು ಶಿವಲಾಕವನು? ಯಾರೇ ಅವನು ವಿಜಯಲಾಕವನು? ಏಯ್, ನಿಲ್ಸಯ್ಯ, ಏ ನಾ ಮಾತಾಡ್ಬೇಕೋ ಬೇಡವೋ? ಮತ್ತೆ ಸುಮ್ಮನಿರಿ. ಪರಮೇಶ್ವರ್ ಅವರ ತಂದೆಯವರಾದಂಥ ಗಂಗಾಧರಯ್ಯನವರು ಬಹಳ ಕಷ್ಟಪಟ್ಟು ಈ ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದಾರೆ. ಪರಮೇಶ್ವರ್ ಅವರು ಹೇಳಿದ್ರು, ಗೊಲ್ರಹಳ್ಳಿನಲ್ಲಿ ಮೊದಲನೇ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಯಿತು ಅಂತ. ಅದು ಪ್ರಾರಂಭ ಆದದ್ದು ಕೊಟ್ಟಿಗೆನಲ್ಲಿ. ನೋಡಿ, ಇವತ್ತು ಕೊಟ್ಟಿಗೆನಲ್ಲಿ ಪ್ರಾರಂಭ ಆದಂಥ ಗಂಗಾಧರಯ್ಯನವರು